नमस्कार स्नेहितरे माया रेसिपीज कन्नड यूट्यूब चैनल गे तमिलरिगू मत्तोम्मे स्वागत नन हेसरु शुभा शरण इवत्तिना नम्म रेसिपी बंदबिट्टु मैंगो आइसक्रीम मैंगो आइसक्रीम यारिगिष्ट आगल्ल हेळि प्रतियोब्बरिगू इष्ट मावीन हण्णिन आइसक्रीम हेगे तयारिसिकोळ्ळोदु अंत तिळिस्तीनि बन्नि ओंदु प्यानल्लि 2 कप्नष्टु हाल्न हाकोळ्ळि सो फस्ट नीवु हाल् हाकोदक्किन मोदलु पात्रेन स्वल्प नीरिंद ओद्दे माड्बिट्टु हाकि इल्ल अंत हेळिद्रे हाल् हाकि कुदियुवाग तळ अंटकोंबिडुत्ते ई रीति ओंदसल मिक्स माड्कोंडु चेन्नागि इदन्न ओंदु 2 निमिष मीडियम फ्लेम नल्लि इट्कोंडु कुदिसबेकु ನೋಡಿ ಈ ರೀತಿ ಚೆನ್ನಾಗಿ ಕುದ್ದ ಮೇಲೆ 1/3 ಕಪ್ ಅಥವಾ 1/4 ಕಪ್ ನಷ್ಟು ಸಕ್ಕರೆನ ಹಾಕಿ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದ್ರೂ ಕೂಡ ನೀವು ಜಾಸ್ತಿ ಆಡ್ ಮಾಡ್ಕೋಬಹುದು ಸಕ್ಕರೆ ಕರಗುವವರೆಗೂ ಚೆನ್ನಾಗಿ ಕುದಿಸಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಿ ಮಧ್ಯ ಮಧ್ಯ ಇಲ್ಲಾಂದ್ರೆ ತಳ ಅಂಟ್ಬಿಟ್ಟು ಸೀದೋಗ್ ಬಿಡುತ್ತೆ ಇದು ಚೆನ್ನಾಗಿ ಸಕ್ಕರೆ ಕರಗಿ ಕುದಿಯೋಷ್ಟರಲ್ಲಿ ಈಗ ಒಂದು ಚಿಕ್ಕ ಬೌಲ್ ನ ತಗೊಳ್ಳಿ ಇದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ನೀವು ಯಾವುದಾದರೂ ಬಳಸಬಹುದು ಬಟ್ ನಾನು ಇಲ್ಲಿ ಮೈದಾ ಹಿಟ್ಟನ್ನ ಉಪಯೋಗಿಸ್ತಾ ಇದೀನಿ ನಿಮಗೆ ಬೇಡ ಅಂದ್ರೆ ಗೋಧಿ ಹಿಟ್ಟನ್ನ ಉಪಯೋಗಿಸಿ 2 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಒಂದು ಬೌಲ್ ಗೆ ಹಾಕೊಳ್ಳಿ ಇದಕ್ಕೆ 1/4 ಕಪ್ ನಷ್ಟು ನೀರನ್ನ ಹಾಕೊಳ್ಳಿ ಈಗ ಇದರಲ್ಲಿ ಗಂಟುಗಳು ಏನು ಇರುತ್ತೆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೋ ನಾವು ಈ ರೀತಿ ಹಾಕೋದ್ರಿಂದ ಐಸ್ಕ್ರೀಮ್ ಗೆ ಒಳ್ಳೆ ಥಿಕ್ನೆಸ್ ಬರುತ್ತೆ क्रीमी स्ट्रक्चर बरते निम्गे इदु बेड अन्कोंड्रे नीवु कंडेंस मिल्क अन्नु हाकबहुदु नानु आल्रेडी कंडेंस्ड मिल्क याव रीति माडोदु अंत तिळिसिदिनि नीवु नोडिल्ल अंद्रे डिस्क्रिप्शन अल्लि लिंक इरुत्ते चेक माडि नोडि करेक्ट आगि नानु 1/4 कप नष्टु नीरन्न हाकि मिक्स माडिदिनि नोडि हाल् कूड चेन्नागि कुद्दिदे अल्वा नावु मैदा हिट्टु नीरन्न मिक्स माडिद्वल्वा इदन्न इन्नोंदु सल मिक्स माड्बिट्टु ई हाल्नल्लि मिक्स माड्कोबेकु इदु चेन्नागि गट्टि आगोवरेगु कुदिस्कोळ्ळि स्टव् न मीडियम फ्लेम नल्लि इट्कोंडु मध्य मध्य ई रीति मिक्स माड्ता कलिसबेकु फ्रेंड्स हागे नानु वेनिला ऐस्क्रीम पिस्ता कस्टर्ड ऐस्क्रीम ई रीति हलवारु ऐस्क्रीम रेसिपी ना माडिदिनि नीवु नोडिल्ल अंद्रे ओम्मे नम्म चानल नल्लि होगिबिट्टु चेक माडि नोडि इदु गट्टि आग्ता इदे अल्वा इन्नु स्वल्प गट्टि आगलि नोडि काणिस्ता इदे अल्वा इदर कन्सिस्टेन्सी नमगे ई कन्सिस्टेन्सी बंद मेले स्टव् न आफ् माड्कोबेकु नोडि इदु चेन्नागि तण्णगाद मेले इन्नु स्वल्प गट्टि आगुत्ते ನಮಗೆ ತಣ್ಣಗಾದ ಮೇಲೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇವಾಗ ಇದನ್ನ ಒಂದು ಮಿಕ್ಸಿ ಜಾರ್ ಗೆ ಹಾಕೊಳ್ಳಿ ನೀವು ಒಂದ ವೇಳೆ ಮೈದಾ ಹಿಟ್ಟು ಹಾಕೊಳ್ಳೋದು ಬೇಡ ಅಂದ್ರೆ ಫ್ರೆಶ್ ಕ್ರೀಮ್ ನ ಸಹ ನೀವು ಗ್ರೈಂಡ್ ಮಾಡುವಾಗಲೇ ಇವಾಗಲೇನೇ ಹಾಕೋಬಹುದು ಬಟ್ ನಾನು ಇಲ್ಲಿ ಫ್ರೆಶ್ ಕ್ರೀಮ್ ಏನು ಬಳಸ್ತಾ ಇಲ್ಲ ಸೋ ನೋಡಿ ಈ ರೀತಿ ಪೂರ್ತಿಯಾಗಿ ಕುದಿಸಿರೋ ಹಾಲ್ ಹಾಕಿದ ಮೇಲೆ ಒಂದು ಮಾವಿನ ಹಣ್ಣನ ಒಂದು ದೊಡ್ಡ ಸೈಜ್ ಮಾವಿನ ಹಣ್ಣನ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಅಥವಾ 1 ಕಪ್ ನಷ್ಟಾದರೂ ಮಾವಿನ ಹಣ್ಣಿನ ಪೀಸ್ನ ಹಾಕಿಬಿಟ್ಟು ಆನಂತರ ಒಂದು 2 ಏಲಕ್ಕಿನ ಸಿಪ್ಪೆ ತೆಗೆದು ಹಾಕಿಬಿಟ್ಟು ಇದನ್ನ ಲೈಟ್ ಆಗಿ ಗ್ರೈಂಡ್ ಮಾಡಬೇಕು ಚೆನ್ನಾಗಿ ಸ್ಮೂತ್ ಆಗೋ ರೀತಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ ಈ ರುಬ್ಬಿರೋದನ್ನ ಒಂದು ಏರ್ ಟೈಟ್ ಕಂಟೈನರ್ ಗೆ ಹಾಕೊಳ್ಳಿ ಅಥವಾ ಸ್ಟೀಲ್ ಬಾಕ್ಸ್ ಟೈಟ್ ಆಗಿರುವಂತ ಮುಚ್ಚುಳ ಇರುತ್ತಲ್ವಾ ಅದಕ್ಕಾದರೂ ಹಾಕೋಬೇಕು ಈ ರೀತಿ ಪೂರ್ತಿಯಾಗಿ ಹಾಕಾದ ಮೇಲೆ ಇದರ ಮೇಲೆ ಟೈಟ್ ಆಗಿರುವಂತ ಮುಚ್ಚುಳನ ಮುಚ್ಚಿಟ್ಕೊಳ್ಳಿ ಮುಚ್ಚುಳನ ಮುಚ್ಚಿಟ್ಬಿಟ್ಟು ಒಂದು 3 ಗಂಟೆಗಳ ಕಾಲ ಫ್ರಿಜ್ ನಲ್ಲಿ ಡೀಪ್ ಫ್ರಿಜ್ ನಲ್ಲಿ ಇಟ್ಕೋಬೇಕು ನೋಡಿ ಈಗ ಒಂದು 3 ಅವರ್ಸ್ ಆಗಿದೆ 3 ಅವರ್ಸ್ ಆದಮೇಲೆ ಇದು ಸ್ವಲ್ಪ ಗಟ್ಟಿ ಆಗಿರುತ್ತೆ ಇದರಲ್ಲಿ ಅಲ್ಲಲ್ಲಿ ಕ್ರಿಸ್ಟಲ್ಸ್ ಇರುತ್ತೆ ಐಸ್ಕ್ರೀಮ್ ತಿನ್ನಲಿಕ್ಕೆ ಅಷ್ಟೊಂದು ಟೇಸ್ಟಿ ಆಗಿರೋದಿಲ್ಲ ಸೋ ನಾವು ಏನು ಮಾಡಬೇಕು ಅಂದ್ರೆ ಈ ರೀತಿ ನೋಡಿ ಒಂದು ಸ್ಪೂನ್ ಇಂದ ಜಸ್ಟ್ ಮಿಕ್ಸ್ ಮಾಡ್ಕೊಂಡಾದರೂ ಇಡಬಹುದು ಬಟ್ ನಾನು ಏನು ಮಾಡ್ತಾ ಇದೀನಿ ಅಂದ್ರೆ ಇದನ್ನ ತೆಗೆದುಬಿಟ್ಟು ಒಂದು ಜಾರ್ ನಲ್ಲಿ ಹಾಕಿಬಿಟ್ಟು ಇನ್ನೊಂದು ಸಲ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ 10 ಸೆಕೆಂಡ್ಸ್ ಬಿಟ್ಬಿಟ್ಟು ಗ್ರೈಂಡ್ ಮಾಡಬೇಕು ಇದು ಜಸ್ಟ್ ಒಂದು 30 ಸೆಕೆಂಡ್ಸ್ ಗ್ರೈಂಡ್ ಮಾಡ್ಕೊಂಡ್ರೆ ಈ ರೀತಿ ಆಗಿರುತ್ತೆ ಇದನ್ನ ಮತ್ತೆ ನೀವು ಚೆನ್ನಾಗಿ ಒಂದಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾವು ಅದೇ ಏರ್ ಟೈಟ್ ಕಂಟೈನರ್ ಗೆ ಹಾಕೋಬೇಕು ಈ ರೀತಿ ಮಾಡೋದ್ರಿಂದ ಐಸ್ಕ್ರೀಮ್ ತುಂಬಾ ಕ್ರೀಮಿಯಾಗಿ ಬರುತ್ತೆ ಒಂದು ವೇಳೆ ನೀವು ಸ್ಟೀಲ್ ಬಾಕ್ಸ್ ಅಲ್ಲಿ ಹಾಕೋರಾಯ್ತು ಅಂದ್ರೆ ಸೇಮ್ ಇದೇ ಪ್ರೊಸೀಜರ್ ನೇ ಫಾಲೋ ಮಾಡಬೇಕು ನೋಡಿ ಈ ರೀತಿ ಹಾಕಾದ ಮೇಲೆ ಎಲ್ಲವನ್ನು ಒಂದೇ ಲೆವೆಲ್ ಗೆ ಮಾಡ್ಕೊಳ್ಳಿ ಮತ್ತೆ ಮುಚ್ಚುಳನ ಮುಚ್ಚಿಟ್ಬಿಟ್ಟು ಡೀಪ್ ಫ್ರಿಜ್ ನಲ್ಲಿ ಒಂದು 8 ಗಂಟೆಗಳ ಕಾಲ ಆದರೂ ಇಡಬೇಕು ಅಥವಾ ನೀವು ಒಂದು ನೈಟ್ ಪೂರ್ತಿಯಾಗಿ ಇಟ್ಟರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೋ 8 ಅವರ್ಸ್ ಆದಮೇಲೆ ಮತ್ತೆ ಚೆಕ್ ಮಾಡೋಣ ನೋಡಿ 8 ಅವರ್ಸ್ ಆಗಿದೆ ಇವಾಗ ಈ ಮ್ಯಾಂಗೋ ಐಸ್ಕ್ರೀಮ್ ನ ಇವಾಗ ಸರ್ವ್ ಮಾಡೋಣ ಸೋ ನಿಮ್ಮತ್ರ ಈ ರೀತಿ ಸ್ಕೂಪರ್ ಇತ್ತು ಅಂದ್ರೆ ಇದಾದರೂ ಯೂಸ್ ಮಾಡಿ ಅಥವಾ ನೀವು ಸೌಟ್ ಇಂದ ಸಹ ಈ ರೀತಿ ತೆಗಿಬಹುದು ತೆಗೆದುಬಿಟ್ಟು ಈ ರೀತಿ ಪ್ಲೇಟ್ ನಲ್ಲಿ ಸರ್ವ್ ಮಾಡ್ತಾ ಇದೀನಿ ವಾವ್ ಎಷ್ಟು ಸೂಪರ್ ಆಗಿ ಬಂದಿದೆ ಅಲ್ವಾ
ಸೊ ಸೇಮ್ ಟು ಸೇಮ್ ನಿಮಗೆ ಮಾರ್ಕೆಟಲ್ಲಿ ಹೇಗೆ ಸಿಗುತ್ತಲ್ವ ಅದೇ ರೀತಿಯಾಗಿ ಅದೇ ಟೇಸ್ಟ್ನಲ್ಲೇ ಇರುತ್ತೆ. ಇಷ್ಟು ಕಲರ್ಫುಲ್ ಆಗಿ ಕೂಡ ಇದೆ ನೋಡಿ, ಇದಕ್ಕೆ ಯಾವುದೇ ರೀತಿಯಾದಂಥ ಕಲರ್ಸ್ ಏನೂ ಯೂಸ್ ಮಾಡಿಲ್ಲ. ಇದ್ರ ಮೇಲೆ ಬೇಕಿದ್ರೆ ಸ್ವಲ್ಪ ಕಟ್ ಮಾಡಿರುವಂಥ ಪಿಸ್ತಾನ ಹಾಕೋಬೋದು, ಇದು ಆಪ್ಷನಲ್. ಇದನ್ನು ನೀವು ಒಂದು 15-20 ದಿವಸದವರೆಗೂ ಡೀಪ್ ಫ್ರಿಜ್ನಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೋಬೋದು. ಯಾವಾಗ ಬೇಕೋ ಅವಾಗ ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸಿದಾಗ ತಿನ್ಬೋದು. ಸೊ ಫ್ರೆಂಡ್ಸ್, ನಿಮಗೂ ಕೂಡ ಈ ಮ್ಯಾಂಗೋ ಐಸ್ ಕ್ರೀಮ್ ರೆಸಿಪಿ ಇಷ್ಟ ಆಗಿದೆ ಅಲ್ವಾ? ಇಷ್ಟು ಸೂಪರ್ ಆಗಿದೆ ನೋಡಿ, ಕ್ರೀಮಿಯಾಗಿ. ಪ್ಲೀಸ್ ಒಂದು ಲೈಕ್ನ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೂ ಇದೇ ರೀತಿಯಾದಂಥ ಈಸಿ ರೆಸಿಪೀಸ್ಗಳನ್ನ ಕಲಿಬೇಕಾ? ಹಾಗಾದರೆ ಇಂದೆ ನಮ್ಮ ಮಾಯಾ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.